ನಮಸ್ಕಾರ. ಕಾಣೆಯಾಗಿದ್ದಾಳೆ ಹುಡುಕಿ ಕೊಟ್ಟವ್ರಿಗೆ ಬಹುಮಾನ ಚಿತ್ರದಲ್ಲಿ ನಾಯಕ ನಟನಾಗಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ವಿನಯ್ ಕಾರ್ತಿಕ್ ಅಂತ. ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಾ ಇರೋದು ತುಂಬ ಖುಷಿಯಾದ ವಿಷಯ. ಯಾಕೆಂದರೆ ಹೊಸ ಹುಡುಗರಿಗೆ ರಾಜು ಸಾರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ತುಂಬ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಅವರು. ಮತ್ತು ಲೊಕೇಶನ್ಸು ಅಷ್ಟೇ, ಸಂಪೂರ್ಣವಾಗಿ ಮಂಡ್ಯ ಲ್ಯಾಂಗ್ವೇಜಲ್ಲಿ ನಡೆಯೋಂಥ ಲವ್ ಸ್ಟೋರಿ ಸಬ್ಜೆಕ್ಟ್ ಇದಾಗಿರುತ್ತೆ. ಹಾಗೆ ಎಲ್ಲ ಮಂಡ್ಯ, ಮದ್ದೂರು, ಮೈಸೂರು, ಸಕಲೇಶ್ಪುರ, ಮಂಗಳೂರು, ತೀರ್ಥಹಳ್ಳಿ, ಸಾಗರ, ಈ ಥರ ಎಲ್ಲ ಹಳ್ಳಿ ವಾತಾವರಣ ಇರೋಂಥ ಕಡೆಯೇ ಶೂಟಿಂಗ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾಳೆಯಿಂದ ಶೂಟಿಂಗ್ಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ನಮಗೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ರಿಲೀಸ್ ಪ್ಲಾನ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀವಿ. ಹಾಗೂ ಸಹ ಇದೇ ರೀತಿ ಆಶೀರ್ವಾದ ಮಾಡಬೇಕಂತೇಳಿ ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಸಿನಿಮಾ ಇದು ಸಂಪೂರ್ಣವಾಗಿ ಮಂಡ್ಯ ಲ್ಯಾಂಗ್ವೇಜ್ ಹಳ್ಳಿ ಲವ್ ಸ್ಟೋರಿ ಥರ ಇರುತ್ತೆ. ಇದು ಹೀರೋ ಆಗಿ ನಾನು ಹಳ್ಳೀಲಿ ಕಾಲೇಜ್ಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಹೀರೋಯಿನ್ ಮೇಲೆ ನನಗೆ ಲವ್ ಆಗುತ್ತೆ. ಹೀರೋಯಿನ್ ಮತ್ತೆ ಓದಬೇಕು ಅಂದ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಆಗ ಬೆಂಗಳೂರಿಗೆ ಬಂದು ಹೀರೋಯಿನ್ ಮಿಸ್ ಆಗ್ತಾಳೆ. ಅವ್ರನ್ನ ಹುಡುಕೋದೇ ಒಂದು ಸ್ಟೋರಿ ಆಗಿರುತ್ತೆ. ತುಂಬ ಅದ್ಭುತವಾಗಿದೆ ಸರ್ ಈ ಸ್ಟೋರಿ. ಡೈರೆಕ್ಟರ್ ಸರ್ ಬಗ್ಗೆ ಅಂದರೆ ರಾಜು ಸರು ತುಂಬ ಸ್ಟ್ರಗ್ಲಿಂಗ್ ಮಾಡ್ತಾ ಈ ಕಥೆನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ತುಂಬ ಒಂದು 2-3 ವರ್ಷದಿಂದ ರೆಡಿ ಮಾಡಿದ್ದಾರೆ. ಈ ಕೊರೋನಾ ಬರೋದಕ್ಕಿಂತ ಮುಂಚೆನೇ ಈ ಥರ ಇದೆಲ್ಲ ಸ್ಟೋರಿ ರೆಡಿಯಾಗಿತ್ತು. ಅದು ಈಗ ಕಾಲ ಕೂಡಿ ಬಂದಿದೆ ಮುಹೂರ್ತಕ್ಕೆ. ನಾಳೆಯಿಂದ ಶೂಟಿಂಗ್ಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ರಾಜು ಸರು. ಇದೇ ನನ್ನ ಮೊದಲನೇ ಸಿನಿಮಾ. ಎಲ್ಲರೂ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ನನ್ನ ಹೆಸರು ಕೀರ್ತಿ ಭಟ್. ಆ್ಯಕ್ಚುಲಿ ನಾನು ಕನ್ನಡದಲ್ಲಿ 2-3 ಸೀರಿಯಲ್ಗಳನ್ನ ಮಾಡಿದ್ದೀನಿ. ಅದಾದ ನಂತರ ಈಗ ತೆಲುಗುನಲ್ಲಿ ಅಟ್ ಪ್ರೆಸೆಂಟ್ ಸ್ಟಾರ್ ಮಾರ್ಕ್ಗೆ ಮನಸ್ಸಿಚ್ಚು ಚೂಡು ಸೀರಿಯಲ್ ನಾಯಕಿ ಪಾತ್ರನ 3 ಇಯರ್ಸ್ ಆಯಿತು ನಾನು ಮಾಡ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ಅದು ನಡೀತಾ ಇದೆ. ಆ್ಯಂಡ್ ಇನ್ನೊಂದು 2 ಮೂವೀಸ್ ಕೂಡ ಆನ್ ಪ್ರೊಸೆಸ್ಸಲ್ಲಿದೆ. ಆ್ಯಂಡ್ ಈ ಕತೆ ಬಗ್ಗೆ ಹೇಳಬೇಕು, ಈ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ನಮ್ಮ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಆದಂಥ ರಾಜು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ಒಳ್ಳೆ ಪಾತ್ರ, ಒಂದು ಕಲಾವಿದೆಗೆ ನಾನು ಎಲ್ಲ ತರಹದ ಪಾತ್ರಗಳನ್ನು ನಿರ್ವಹಿಸಬಲ್ಲೆ ಅನ್ನೋದಕ್ಕೆ ಈ ಪಾತ್ರ ತುಂಬ ಅಂದರೆ ಅದು ಅಡಿಕ್ಟ್ ಇದೆ ಇದರಲ್ಲಿ. ಸೊ ನನಗದು ತುಂಬ ಖುಷಿ ಇದೆ ನಾನು ಈ ಪಾತ್ರನ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ನಾ ಕೋ ಆರ್ಟಿಸ್ಟ್ ವಿನಯ್ ಅವರು ಕಂಫರ್ಟಬಲ್ ಇದ್ದಾರೆ ತುಂಬ ಚೆನ್ನಾಗಿ. ಅವರು ಕೂಡ ಅಂದರೆ ಇಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಆ್ಯಂಡ್ ಗಿರ್ಜಮ್ಮನ ಬಗ್ಗೆ ಹೇಳಬೇಕಾಗಿನೇ ಇಲ್ಲ. ಅವ್ರ ಜೊತೆಗೆ ಸ್ಕ್ರೀನ ಶೇರ್ ಮಾಡ್ಕೊಳ್ಳೋದು ಅದೊಂದು ಪುಣ್ಯವಾದ ಕೆಲಸ, ಬೇರೆ ಇನ್ನೇನೂ ಇಲ್ಲ. ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಹೀಗೆ ಇರಲಿ. ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಾನೊಂದು ವಿಲೇಜ್ ಗರ್ಲು. ಸೊ ವಿಲೇಜ್ ಗರ್ಲು ಆ ಹುಡುಗಿಗೆ ತನ್ನ ಆಸೆ IAS ಮಾಡಬೇಕು ಅನ್ನೋದನ್ನೊಂದು ಆಸೆ ಈಡೇರಿಸ್ಕೊಳ್ಳೋಕ್ಕೆ ಅವಳು ಒಂದು ಸರ್ ಹೇಳಿದಾಗೆ ಸಿಟಿಗೆ ಬರ್ತಾಳೆ. ಸಿಟಿಗೆ ಬಂದಾದ ನಂತರ ಆ ಹೆಣ್ಮಗಳ ಲೈಫಲ್ಲಿ ಏನೇನು ನಡೆಯುತ್ತೆ. ಸೊ ನನ್ನ ಹುಡ್ಕೊಂಡು ನನ್ನ ಏನು ವಿನಯ್ ಅವರನ್ನ ಆರ್ಟಿಸ್ಟ್ ಐ ಮೀನ್ ಲೈಕ್ ಹೀರೋ ಅವರು ಬರ್ತಾರೆ. ಸೊ ನಮ್ಮಿಬ್ಬರ ಲೈಫಲ್ಲಿ ಏನೇನು ಆಟ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ಹೇಳಲ್ಲ. ಚಿತ್ರ ಪೂರ್ತಿ ಕಂಪ್ಲೀಟ್ ಆದಮೇಲೆ ಚಿತ್ರ ನೋಡಿ ನಿಮ್ಗೇ ಗೊತ್ತಾಗುತ್ತೆ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಗಿದೆ. ಒಂದು ಸಸ್ಪೆನ್ಸ್ ಇದೆ, ಥ್ರಿಲ್ಲರ್, ಇನ್ನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಎಲ್ಲರೂ ಕೂತ್ಕೊಂಡು ಸಿನಿಮಾನ ನೋಡಬಹುದು. ಸೊ ಅದಕ್ಕೇನು ಮೋಸ ಇಲ್ಲ. ಸರ್, ನನ್ನ ಹೆಸರು ರಾಜ್ ಕಾರ್ತಿಕ್ ಅಂತೇಳಿ, ಚಿತ್ರ ನಿರ್ದೇಶಕ. ಕಾಣೆಯಾಗಿದ್ದಾಳೆ ಹುಡುಕಿ ಕೊಟ್ಟವರಿಗೆ ಬಹುಮಾನ ಅನ್ನೋ ಟೈಟಲ್ನ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ನಮ್ಮ ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಆಗ್ಬೋದು, ಕಾಮಿಡಿ ಆಗ್ಬೋದು, ಮತ್ತು ಹಳ್ಳಿಯಿಂದ ಬಂದಂಥ ಹೆಣ್ಮಕ್ಳನ್ನ ನಗರದಲ್ಲಿ ಹೇಗೆಲ್ಲ ಮಿಸ್ಯೂಸ್ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ ಸರ್. ಮಂಡ್ಯ, ಮೈಸೂರು, ಮೇಲ್ಕೋಟೆ, ಮತ್ತು ಸಾಗರ, ತೀರ್ಥಹಳ್ಳಿ, ಕರ್ನಾಟಕದಲ್ಲೇ ಕಂಪ್ಲೀಟ್ ಶೂಟಿಂಗ್ ಕರ್ನಾಟಕದಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್. ಸರ್, ಅದು ಇದೆ ಸರ್, ಕಾಲ್ಪನಿಕನೇ ಕಂಪ್ಲೀಟ್ಲಿ ಅಂತ ನಾನು ಹೇಳಲ್ಲ, ಎರಡೂ ಇದೆ.
ನೈಜ ಘಟನೆಯೂ ಇದೆ, ಕಾಲ್ಪನಿಕತೆಯೂ ಇದೆ. ನೈಜ ಘಟನೆಗೆ ಒಂದಷ್ಟು ನಾವು ರೆಕ್ಕೆಪೊಕ್ಕೆಗಳನ್ನ ಕಟ್ಕೊಂಡು ಮನೋರಂಜನಾತ್ಮಕವಾಗಿ, ಯಾಕೆಂದರೆ ಆಡಿಯನ್ಸ್ಗೆ ಕಮರ್ಷಿಯಲ್ಲಾಗಿ ಒಂದು ಮನೋರಂಜನೆ ಬೇಕಲ್ಲ, ಹಂಗಾಗಿ ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ದೀನಿ. ನಿಮ್ಮ ಊರಲ್ಲಿ ಯಾವುದೋ ನೃತ್ಯ ಕಥೆನ ಸರ್? ಇಲ್ಲ, ನಾನೊಂದು ಒಂದಷ್ಟು ಎಲ್ಲಿ ಸರ್, ಈಗ ಎಷ್ಟೋ ಜನ ಹೆಣ್ಮಕ್ಳು ಕೆಲಸಕ್ಕೆ ಅಥವಾ ಹಲವಾರು ವಿಚಾರಗಳಿಗೆ ಬೆಂಗಳೂರಿಗೆ ಬರ್ತಾರೆ ಏನೋ ಆಗಬೇಕು ಅಂತೇಳಿ, ಅಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವರು ಅಂದ್ಕೊಂಡಿದ್ದಾಗಲ್ಲ, ಎಲ್ಲೋ ಮಿಸ್ಯೂಸ್ ಆಗಿಬಿಡ್ತಾರೆ, ಎಲ್ಲೋ ಸಿಕ್ಕಾಕೊಂಡ್ಬಿಡ್ತಾರೆ, ಆ ಥರದ್ದು ನೂರಾರು ಘಟನೆಗಳು ನೋಡಿದ್ದೀವಲ್ಲ ಸರ್. ಹಾಗಾಗಿ ಆ ಥರದ್ದೊಂದು ಎಳೆನ ಇಟ್ಕೊಂಡು ಸಿನಿಮಾ ಪ್ಲ್ಯಾನ್ ಮಾಡಿಕೊಂಡು. ಸರ್, ನಮ್ಮ ಸಿನಿಮಾದಲ್ಲಿ ಹೀರೋ ಆಗಿ ವಿನಯ್ ಕಾರ್ತಿಕ್ ಅಂತ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ, ಕೀರ್ತಿ ಭಟ್ ನಾಯಕಿಯಾಗಿ ಅಭಿನಯಿಸ್ತಿದ್ದಾರೆ, ಗಿರಿಜಾ ಲೋಕೇಶ್ ಅವರು, ಗಿರಿಜಮ್ಮ ಅವರು ತಾಯಿ ಪಾತ್ರ ಮಾಡ್ತಿದ್ದಾರೆ, ಬಿರಾದಾರ್ ಇದ್ದಾರೆ, ಜೈರಾಮ್ ಅವರು ಇದ್ದಾರೆ, ವಿನಯ ಪ್ರಸಾದ್ ಅವರು ಒಂದು ಗೆಸ್ಟ್ ರೋಲಲ್ಲಿ ಅವರು ಮಾಡ್ತಿದ್ದಾರೆ, ಸೀನಿಯರ್ಸು ಮತ್ತು ನ್ಯೂ ಕಮರ್ಸು ಒಟ್ಟೊಟ್ಟಿಗೆ ಇದ್ದಾರೆ. ಶೆಡ್ಯೂಲ್ ಯಾವಾಗಿನ ಶಾರ್ಟ್ ಸರ್? ನಾಳೆಯಿಂದನೇ ಕಂಪ್ಲೀಟಾಗಿ ನಾವು ಈ ಮಂತು ಶೂಟ್ ಮುಗಿಸಿ ಜಾನ್ವರಿಯಿಂದ ಪಬ್ಲಿಸಿಟಿ ಸ್ಟುಡಿಯೋ ವರ್ಕು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಳ್ಳೋದು ಅಂತ ಇದೆ ಸರ್. ಸರ್, ಕ್ಯಾಮ್ರಾ ವರ್ಕು ನಾಗರಾಜ್ ಅಂತ ಮಾಡ್ತಿದ್ದಾರೆ, ಮತ್ತು ಮ್ಯೂಸಿಕ್ ಕೌಶಿಕ್ ಅನ್ನೋರು ಮ್ಯೂಸಿಕ್ ಪ್ಲೇ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ ಸರ್. ಎಡಿಟರು ಶಿವರಾಜ್ ಮೇಹು ಅಂತೇಳಿ ಸಂಕಲನ ಎಡಿಟ್ ಮಾಡ್ತಿದ್ದಾರೆ, ಈಗೆಲ್ಲ ಇನ್ನೂ ತುಂಬ ಜನ ಇದ್ದಾರೆ ಸರ್. ಪ್ರೊಡ್ಯೂಸರ್ ಬಗ್ಗೆ ಸರ್, ನಮ್ಮ ಸಿನಿಮಾದ ನಿರ್ಮಾಪಕರು ಅವ್ರಿಗೆ ಆರೋಗ್ಯದ ಒಂದು ದೃಷ್ಟಿಯಿಂದ ಬಂದಿಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಒಂದು ವೀಕಿಂದ. ಸಂಜಯ್ ಮಾಗ್ನೂರ್ ಅಂತೇಳಿ ಅವರು ತುಂಬ ಉತ್ಸಾಹದಲ್ಲಿದ್ದಾರೆ ಸರ್. ಒಂದೇ ಶೆಡ್ಯೂಲಲ್ಲಿ ಡೇ ಆ್ಯಂಡ್ ನೈಟ್ ಶೂಟ್ ಪ್ಲ್ಯಾನ್ ಮಾಡಿಕೊಂಡು 6 to 6, 6 to 9, 6 to 2 ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮುಗಿಸೋದಕ್ಕೆ ತಯಾರಲ್ಲಿದ್ದಾರೆ ಸರ್.